ಆತ್ಮೀಯ ವರದಿಗಾರರಿಗೆ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮತ್ತು 74ನೇ ಮತಕ್ಷೇತ್ರದ ಪರವಾಗಿ ತಮ್ಮೆಲ್ಲರನ್ನು ಹೃದಯಪೂರ್ವಕ ಸ್ವಾಗತ ಮಾಡ್ತಾ ಇದ್ದೇವೆ. ಪತ್ರಿಕಾಗೋಷ್ಠಿಯ ಉದ್ದೇಶ ಇವಾಗ ಮೇಲೆ ಪತ್ರಿಕ ಸಮಿತಿ ಈ ರಾಜ್ಯದಲ್ಲಿ ಕಾನೂನುಬದ್ಧವಾಗಿ ಎಲ್ಲ ಜಾತಿ ಜನಾಂಗಗಳ ಪರವಾಗಿ ನಡೀತಕ್ಕಂಥ ರಾಜ್ಯ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳನ್ನು ಈ ವಿರೋಧ ಪಕ್ಷಗಳ ಕೋಮುವಾದಿ ಮತ್ತು JDS BJP ಪಕ್ಷಗಳು ಇಲ್ಲಸಲದ ಅಭಾವವನ್ನು ತಾವೇ ಸೃಷ್ಟಿ ಮಾಡಿ ತಮ್ಮ ಕಾಲದಲ್ಲಿ ಆದಂಥ ಹಗರಣಗಳನ್ನು ಅವತ್ತು ಕಣ್ಣು ಮುಚ್ಚಿಕೊಂಡು ಕುಂತು ಎಂದೋ ಆದಂಥ ತಮ್ಮ ಕಾಲದಲ್ಲಿ ಇವತ್ತು ಕಾಂಗ್ರೆಸ್ನಲ್ಲಿ ಆದ ನೇಪಥ್ಯ ಹೆಚ್ಚಿ ಸನ್ಮಾನ್ಯ ಸಹಿತ ಗೌರವಯುತ ಹಿಂದೂ ಅಲ್ಪಸಂಖ್ಯಾತ ಸರ್ವಜಾತಿ ಜನಾಂಗದ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರಿಗೆ ಏನು ಕಪ್ಪು ಚುಕ್ಕಿ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನು ಖಂಡಿಸಿ ನಾಳೆ 12ನೇ ತಾರೀಕು ದಿವಸ ಸನ್ಮಾನ್ಯ 74ನೇ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ನಮ್ಮೆಲ್ಲರ ನಾಯಕರಾದಂಥ ದೀಪಕ್ ಚಿಂಚೂರು ಸಾಹೇಬರು ಮತ್ತು ಇಸ್ಮಾಯಿಲ್ ದಮಾಡ್ಗರ್ ಅವರ ಹಾಗೂ ಇನ್ನಿತರ ಪ್ರಮುಖರ ಮುಖಂಡರೊತ್ತಿಗೆ ಕಲಾಭವನದಿಂದ ಬೃಹತ್ಯ ಆದರೆ ಅದು ಫಲಾನುಭವಿಗಳೇ ನಮಗೆ ಒತ್ತಾಯ ಮಾಡಿದ್ದಾರೆ. ನಾವು ಗ್ಯಾರಂಟಿ ಫಲಾನುಭವಿಗಳು ಎಲ್ಲ ಸದಸ್ಯರು ಸ್ವಇಚ್ಛೆಯಿಂದ ಫೋನ್ ಮಾಡಿ ಮನೆಗೆ ಬಂದು ಹೇಳಿ ನಾವು ಸಿದ್ದರಾಮಯ್ಯ ಸಾಹೇಬ್ ಸರ್ಕಾರದಿಂದ ಅಕ್ಕಿ ಬಾಕಿ ಇರ್ಬೋದು, ಅನ್ನ ಬಾಕಿ ಇರ್ಬೋದು, 2000 ರೂಪಾಯಿ ಇರ್ಬೋದು, ಕರೆಂಟ್ ಬಿಲ್ ಇರ್ಬೋದು, ಇವೆಲ್ಲ ಸೌಲಭ್ಯ ತಗೊಂತೀವಿ. ಇಂಥವ್ರಿಗೆ ಅಭಯ ಅವಹೇಳನ ಮಾಡೋಕ್ಕಿಂತ ನಾವು ಸ್ವಯಂ ಪ್ರೇರಿತರಾಗಿ ಬರ್ತೀವಿ, ದಯವಿಟ್ಟು ಒಂದು ಪ್ರತಿಭಟನೆ ಮಾಡೋಣ, ರಾಷ್ಟ್ರಪತಿಯವರಿಗೆ ಎಸ್ಎಕ್ಕಿ ಕೊಡೋಣ ಅಂತಕ್ಕಂಥದ್ದು ಹೇಳಿದ ಮುಖಾಂತರವಾಗಿ ನಮ್ಮ ದೀಪಕ್ ಚಿಂಚೂರು ಸಾಹೇಬರು ಇಸ್ಮಾಯಿಲ್ ಕೂಡ ನಮ್ಮನ್ನು ಕರೆಸಿ ನೇತೃತ್ವ ಇದ್ದಾರೆ. ದಯವಿಟ್ಟು ಆ ಪ್ರತಿಕ್ರಿಯೆ ತಮ್ಮೆಲ್ಲರ ಸಹಕಾರ